वेलकम बैक। देश नम्मवरे मने मठ इल्दे परदाड़ता इद्दरे केल जनप्रतिनिधिगळु देशद भद्रतेगे डेंजर अन्नुस्कोंडवरिगे रेड कार्पेट हाक्ता इद्दारे। आ कुरितंते ओंदु स्पेशल रिपोर्ट इल्लिदे नोडि। रोहिंग्यागळिगे बेण्णे, पंडितरिगे सुण्ण, अब्बब्बब्बा लाटरी, रोहिंग्यागळिगे फ्लाट। ಅದೇನೋ ಅಂತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ, ಹಂಗಾಗಿದೆ ನಮ್ಮ ಕಾಶ್ಮೀರಿ ಪಂಡಿತರ ಸ್ಥಿತಿ। ಕಾಶ್ಮೀರದಲ್ಲಿ ಉಗ್ರರು ಪಂಡಿತರ ನೆತ್ತಿಗೆ ಬುಲೆಟ್ ಇಳಿಸಿ ಗಹಗಹಿಸಿ ನಕ್ಕು ಹೋಗ್ಬಿಡ್ತಾರೆ। ಆದರೆ ಪರದೇಶದಿಂದ ಅಕ್ರಮವಾಗಿ ಬಂದ ಮುಸ್ಲಿಮರಿಗೆ ಬಿರಿಯಾನಿ ಜೊತೆ ಭದ್ರತೆ ಕೊಟ್ಟು ಸಾಕಲಾಗ್ತಾ ಇದೆ। ಇದೀಗ ರೋಹಿಂಗ್ಯಾ ಮುಸ್ಲಿಮರನ್ನ ಫ್ಲಾಟ್ ನಲ್ಲಿ ಇಡ್ತೀವಿ ಅಂತ ಕೇಂದ್ರ ಮಂತ್ರಿ ಹೇಳಿದ್ದಾರೆ। ದೇಶದಲ್ಲಿ ಆಶ್ರಯ ಪಡೆದವರನ್ನ ಭಾರತ ಸ್ವಾಗತಿಸುತ್ತಿದೆ। ಎಲ್ಲಾ ರೋಹಿಂಗ್ಯಾಗಳನ್ನು ದೆಹಲಿಯ ಬುರ್ಕಾವಾಲಾ ಪ್ರದೇಶದ ಫ್ಲಾಟ್ ಗಳಿಗೆ ಸ್ಥಳಾಂತರ। ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮಗೆ ಹೇಳ್ಕೊಟ್ರೆ ಮತ್ತೆ ಆಗ್ತದ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿಸಲಾಗುವುದು। ಮೂಲಭೂತ ಸೌಕರ್ಯದ ಜೊತೆ ಪೊಲೀಸ್ ಭದ್ರತೆ ನೀಡಲಾಗುತ್ತೆ। ಹರ್ದೀಪ್ ಸಿಂಗ್ ಪುರಿ, ಕೇಂದ್ರ ವಸತಿ ಸಚಿವ। ಹರ್ದೀಪ್ ಸಿಂಗ್ ಪುರಿ ಟ್ವೀಟ್ ಬೆನ್ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ। ದೇಶಾದ್ಯಂತ ಖಂಡನೆ ವ್ಯಕ್ತವಾಯಿತು। ಬಳಿಕ ಕೇಂದ್ರ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಿತು। ಜೋ ಘುಸ್ಪೇಟಿಯೆ ಹೈ ಉನ್ಕೊ ಎಂಎಚ್ಎ ಕಿ ತರಫ್ ಸೆ ಐಸಾ ಕೋಯಿ ನಿರ್ದೇಶ ದಿಲ್ಲಿ ಸರ್ಕಾರ ಕೋ ನಹಿ ದಿಯಾ ಗಯಾ ಕಿ ಇಡಬ್ಲ್ಯೂಎಸ್ ಕೆ ಮಕಾನ್ ಮೇ ಉನ್ಹೆ ಶಿಫ್ಟ್ ಕಿಯಾ ಜಾಯೆಗಾ। ಕಾಶ್ಮೀರದಲ್ಲಿ ಯುಪಿ ಮಾಡೆಲ್ ಜಾರಿಯಾಗ್ತಿದೆ। ನಿನ್ನೆ ಇಬ್ಬರು ಸೋದರರ ಮೇಲೆ ದಾಳಿ ಮಾಡಿದ್ದ ಉಗ್ರರನ್ನು ಪತ್ತೆ ಹಚ್ಚಿ ಆಸ್ತಿ ಜಪ್ತಿಗೆ ನಿರ್ಧರಿಸಲಾಗಿದೆ। ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ। ಜಾಕ್ವಿನ್ ಫರ್ನಾಂಡಿಸ್ ಬಾಲಿವುಡ್ ಮಾತ್ರವಲ್ಲ ಸ್ಯಾಂಡಲ್ವುಡ್ಗೂ ಹಾಟ್ ಫೇವರೇಟ್। ಆದರೆ ಈಗ ಆ ಹಾಟ್ ಫೇವರೇಟ್ಗೆ ಬಂಧನದ ಭೀತಿ ಶುರುವಾಗಿದೆ। ಅಷ್ಟಕ್ಕೂ ರಕ್ಕಮ್ಮನದು ಏನದು ಕೇಸ್ ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ। ಇಡಿ ಇಕ್ಕಳದಲ್ಲಿ ಜಾಕ್ವಿನ್ ಫರ್ನಾಂಡಿಸ್, 215 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ ರಕ್ಕಮ್ಮ। ರಾರಾ ರಕ್ಕಮ್ಮ ಅಂತ ಸೊಂಟ ಬಳುಕಿಸಿ ಕನ್ನಡಿಗರ ಮನಗೆತ್ತಿದ್ದ ಜಾಕ್ವಿನ್ ಫರ್ನಾಂಡಿಸ್ಗೆ ಇಡಿ ಶಾಕ್ ಕೊಟ್ಟಿದೆ। ಬರೋಬ್ಬರಿ 215 ಕೋಟಿ ವಂಚನೆ ಕೇಸ್ನಲ್ಲಿ ಜಾಕ್ವಿನ್ ಆರೋಪಿಯಾಗಿದ್ದಾರೆ। ಇಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಜಾಕ್ವಿನ್ ಹೆಸರು ಸೇರಿದೆ। ವಂಚಕ ಸುಕೇಶ್ ಚಂದ್ರಶೇಖರ್ ಸ್ನೇಹ ಮಾಡಿದ ತಪ್ಪಿಗೆ ಬಾಲಿವುಡ್ ನಟಿ ಕಟಕಟೆಯಲ್ಲಿ ನಿಲ್ಲಬೇಕಾಗಿದೆ। ಸುಖೇಶ್ ಚಂದ್ರಶೇಖರ್ ಜೈಲಲ್ಲಿದ್ದ ಉದ್ಯಮಿಯನ್ನು ಬಿಡುಗಡೆ ಮಾಡಿಸೋದಾಗಿ ಆತನ ಪತ್ನಿಯಿಂದ 215 ಕೋಟಿ ರೂಪಾಯಿ ಪೀಕಿದ್ದ। ಅದೇ ಹಣದಲ್ಲಿ 10 ಕೋಟಿಯನ್ನ ಜಾಕ್ವಿನ್ಗೆ ಗಿಫ್ಟ್ ರೂಪದಲ್ಲಿ ನೀಡಿದ್ದಂತೆ। ಮಸರಾಟಿ ಪೋರ್ಷಿ ಕಂಪನಿಯ ಕೋಟಿ ಬೆಲೆ ಬಾಳುವ ಕಾರ್ಗಳು, 50 ಲಕ್ಷ ಬೆಲೆಯ ಮಿನಿ ಕೂಪರ್ ಕಾರನ್ನ ಜಾಕ್ವಿನ್ಗೆ ಸುಖೇಶ್ ನೀಡಿದ್ದಂತೆ। 52 ಲಕ್ಷ ಬೆಲೆಯ ಕುದುರೆ, 36 ಲಕ್ಷದ 4 ಪರ್ಷಿಯನ್ ಬೆಕ್ಕು, ಗುಚ್ಚಿ ಚಾನೆಲ್ ಕಂಪನಿಯ 5 ಲಕ್ಷ ಬೆಲೆಯ ಬ್ಯಾಗ್, 2 ಲಕ್ಷ ಬೆಲೆಯ ಲೂಯಿಸ್ ವಿಟನ್ ಶೂ ಕೊಟ್ಟಿದ್ದಂತೆ। ಗಿಫ್ಟ್ ಪಡೆದಿದ್ದನ್ನ ಜಾಕ್ವಿನ್ ಕೂಡ ಒಪ್ಪಿದ್ರು। ಆದ್ರೆ ಸುಖೇಶ್ ಜೊತೆ ತಳುಕು ಹಾಕಿದ್ದ ಹಲವು ಆರೋಪಗಳನ್ನ ಅಲ್ಲಗೆಳೆದಿದ್ರು। ಜಾಕ್ವಿನ್ ಇಡಿ ಹಿಡಿತದಲ್ಲಿ ಸಿಲುಕಿದ್ದು, ಮುಂದೆ ಕೋರ್ಟ್ ಕಟಕಟೆಗೆ ಅಲೆಯೋದು ಪಕ್ಕ ಆಗಿದೆ। ಆರೋಪ ಸಾಬೀತಾದ್ರೆ ಜಾಕ್ವಿನ್ ಜೈಲು ಸೇರಿದ್ರು ಅಚ್ಚರಿ ಪಡಬೇಕಿಲ್ಲ। ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ। ದುಶ್ಮನ್ ಎಲ್ಲಿ ಅಂದ್ರೆ ಬಗಲಲ್ಲೇ ಇದ್ದೀನಿ ಅನ್ನೋ ಹಾಗೆ ಈ ಶ್ರೀಲಂಕಾ ಸಹವಾಸ। ತೀವ್ರ ಆರ್ಥಿಕ ದಿವಾಳಿ ಎದ್ದಿದ್ದ ದೇಶಕ್ಕೆ ಭಾರತ ಎಲ್ಲಾ ರೀತಿಯ ಸಹಕಾರ ಕೊಟ್ಟರೂ ಕೂಡ ಆ ದೇಶಕ್ಕೆ ಕೃತಜ್ಞತೆ ಇಲ್ಲ ಅಂತ ಕಾಣಿಸುತ್ತೆ। ಚೀನಾದ ನರಿಬುದ್ಧಿ ಗೊತ್ತಿದ್ರೂ ಕೂಡ ಆ ದೇಶದ ಬೇಹುಗಾರಿಕೆ ಹಡಗನ್ನ ತಂದು ಬಗಲಿಗೆ ಬಿಟ್ಟಿದೆ। ಲಂಕಾ ಬಂದರಲ್ಲಿ ಚೀನಾ ಹಡಗು ಲಂಗರು, ಭಾರತದ ಭದ್ರತೆಗೆ ಮತ್ತೊಂದು ತಲೆನೋವು। ಭಾರತದ ಭದ್ರತೆಗೆ ತಲೆನೋವಾಗಿರುವ ಚೀನಾದ ಶಂಕಿತ ಬೇಹುಗಾರಿಕೆ ಹಡಗು ಯಾಂಗ್ ವಾಂಗ್ 5 ವಿರೋಧದ ನಡುವೆಯೂ ಶ್ರೀಲಂಕಾದ ಹಂಬಂ ತೋಟದಲ್ಲಿ ಲಂಗರು ಹಾಕಿದೆ। ಇದು ಭಾರತದ ಭದ್ರತೆಗೆ ಕಂಟಕಪ್ರಾಯವಾಗಿದ್ದು ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿದೆ। ಇನ್ನು ಈ ಹಡಗಿನ ವಿಚಾರಕ್ಕೆ ಭಾರತ ಕಳವಳ ವ್ಯಕ್ತಪಡಿಸಿರುವುದಕ್ಕೆ ಕಳೆದ ಒಂದು ದಶಕದಿಂದ ಹಿಂದೂ ಮಹಾಸಾಗರದಲ್ಲಿ ಚೀನೀ ಬೇಹುಗಾರಿಕೆ ನೌಕೆಗಳ ಸಂಚಾರ ಹೆಚ್ಚಿದೆ। 2020ರಿಂದ ಇಲ್ಲಿವರೆಗೂ ಸುಮಾರು 53 ಇಂಥ ನೌಕೆಗಳು ಸಾಗರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇವೆ। ಕ್ಸಿ ಜಿನ್ಪಿಂಗ್ ಆಡಳಿತದಲ್ಲಿ ಇಂಥ ಯೋಜನೆ ರೂಪಿಸಿ ಕಡಲಲ್ಲಿ ಜಂಟಿ ಸಮೀಕ್ಷೆ ಹೆಸರಲ್ಲಿ ನೆರೆಯ ರಾಷ್ಟ್ರಗಳ ಮೇಲೆ ಕಣ್ಣಿಡಲು ಹೊರಟಿದೆ। ಬೇಹುಗಾರಿಕೆಯೇ ಈ ಹಡಗುಗಳ ಉದ್ದೇಶ ಅನ್ನೋದು ಆತಂಕದ ವಿಷಯವಾಗಿದೆ। ಇನ್ನು ಈ ಹಡಗು ಭಾರತವು ಯಾವುದೇ ಖಂಡಾಂತರ ಕ್ಷಿಪಣಿ ಪ್ರಯೋಗಿಸಿದ್ರೆ ಅದನ್ನ ತಕ್ಷಣ ಗುರುತಿಸೋ ಸಾಮರ್ಥ್ಯ ಹೊಂದಿದೆಯಂತೆ। ಅಲ್ಲದೆ ಒಡಿಶಾದ ಕರಾವಳಿಯಲ್ಲಿರುವ
ಅಬ್ದುಲ್ ಕಲಾಂ ದ್ವೀಪದಿಂದ ಭಾರತ ಕ್ಷಿಪಣಿ ಪ್ರಯೋಗ ನಡೆಸ್ತಾ ಇದ್ದು ಇದಕ್ಕೆ ಧಕ್ಕೆ ತರೋ ಆತಂಕವಿದೆ. ಅಲ್ಲದೆ ಭಾರತದ ಕ್ಷಿಪಣಿ ಪ್ರಯೋಗದ ಎಲ್ಲಾ ಆಯಾಮಗಳನ್ನು ಪತ್ತೆ ಮಾಡಿ ಅವುಗಳ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಹೊಂದಲಾಗಿದೆ ಎನ್ನಲಾಗಿದೆ. ಒಟ್ಟಾರೆ ದಿವಾಳಿಯಾಗಿರೋ ಶ್ರೀಲಂಕಾಗೆ ಭಾರತ ಎಲ್ಲಾ ರೀತಿಯ ನೆರವು ನೀಡಿದರೂ ಚೀನಾದ ಹಡಗಿಗೆ ತಮ್ಮ ನೆಲದಲ್ಲಿ ಅವಕಾಶ ನೀಡೋ ಮೂಲಕ ಚೂರಿ ಇರಿಯೋ ಕೆಲಸಕ್ಕೆ ಮುಂದಾಗಿರೋದು ದುರದೃಷ್ಟಕರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಾದ್ರೆ ಚೀನಾ ಬೇಹುಗಾರಿಕೆ ಯಾವ ತರ ನಡೆಸ್ತಾ ಇದೆ, ಶ್ರೀಲಂಕಾ ಭಾರತ ಶ್ರೀಲಂಕಾಕ್ಕೆ ಅಷ್ಟೊಂದು ನೆರವು ಕೊಟ್ಟರು ಕೂಡ ಡಬಲ್ ಗೇಮ್ ಹೆಂಗ್ ಮಾಡ್ತಾ ಇದೆ, ಇನ್ ಡೀಟೇಲ್ ಆಗಿ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನೀವು ವಿಸ್ತಾರವಾಗಿ ನೋಡಬಹುದಾಗುತ್ತೆ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.